ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾ. ಒಂದು ಹೆಣ್ಣು ಕಾಳಿಂಗ ಸರ್ಪಕ್ಕಾಗಿ ಗಂಡು ಕಾಳಿಂಗ ಸರ್ಪಗಳ ಕಾದಾಟ. ಒಂದು ಸರ್ಪ ಇಡುತ್ತೆ 20 ರಿಂದ 40 ಮೊಟ್ಟೆ. ಅದು ಕಚ್ಚೋದಿಲ್ಲ, ಕಚ್ಚಿದ್ರೆ ಬದುಕೋಕೆ ಆಗಲ್ಲ. ಪಶ್ಚಿಮ ಘಟ್ಟ ಕಾಡಿನಲ್ಲಿ ಕಿಂಗ್ ಕೋಬ್ರಾ ಡೇ ಔಟ್. ಇದೇ ಹೊತ್ತಿನ ವಿಶೇಷ ಬುಸ್ ಬುಸ್. ಮನವರಿಕೆ ಮಾಡಿಕೊಡಿ, ಅದೆಷ್ಟೇ ಜಾಗೃತಿ ಮೂಡಿಸಿ, ಇವತ್ತಿಗೂ ಜನ ಹಾವು ಅಂದ್ರೆ ಬೆಚ್ಚಿ ಮಾರು ದೂರ ಹೋಗ್ತಾರೆ. ಅದರಲ್ಲೂ ಕಾಳಿಂಗ ಸರ್ಪ ಅಂದ್ರೆ ಹೇಳೋದೇ ಬೇಡ, ಇನ್ನಿಲ್ಲದ ಹೆದರಿಕೆ. ಹೀಗಾಗಿಯೇ ಪಶ್ಚಿಮ ಘಟ್ಟದ ಕೆಲ ಹಳ್ಳಿಗಳಲ್ಲಿ ಕಿಂಗ್ ಕೋಬ್ರಾಗಳು ಬಲಿಯಾಗುತ್ತಿವೆ. ವಿಷಯ ಅಂದ್ರೆ ಕಾಳಿಂಗ ಸರ್ಪ ನಿಜಕ್ಕೂ ಡೇಂಜರ್ ಅಲ್ಲ. ಬನ್ನಿ, ನಾವಿವತ್ತು ನಿಮಗೆ ಕಾಳಿಂಗ ಸರ್ಪದ ಬದುಕು, ಸಂತಾನೋತ್ಪತ್ತಿ, ಹೀಗೆ ನಿಮಗೆ ಗೊತ್ತಿಲ್ಲದ ವಿವಿಧ ಸಂಗತಿಗಳನ್ನ ತಿಳಿಸ್ತೀವಿ. ಒಂದು ಹೆಣ್ಣಿಗಾಗಿ ಗಂಡು ಕಾಳಿಂಗ ಸರ್ಪಗಳ ಕಾದಾಟ. ಕಾಳಿಂಗ ಸರ್ಪ ಹೆಸರು ಕೇಳಿದ್ರೆ ಕೆಲವರ ತೊಡೆ ನಡುಗುತ್ತೆ, ಅದರಲ್ಲೂ ಅವುಗಳ ಕಾದಾಟ ನೋಡಿದ್ರೆ ಹೇಗಾಗಬೇಡ. ಎಸ್, ಇದು ನಿಮಗೆ ಗೊತ್ತಿಲ್ಲದ ಸತ್ಯ. ಕಾಳಿಂಗ ಸರ್ಪದ ಸಂತಾನೋತ್ಪತ್ತಿ ಸಮಯದಲ್ಲಿ ಗಂಡು ಕಾಳಿಂಗ ಸರ್ಪಗಳು ಹೆಣ್ಣು ಕಾಳಿಂಗ ಸರ್ಪಕ್ಕಾಗಿ ಸಿಕ್ಕಾಪಟ್ಟೆ ಫೈಟ್ ಮಾಡುತ್ತವೆ. ಅದು ಅಂತಿಂತಹ ಜಗಳವಲ್ಲ, ಬಿಗ್ ಫೈಟ್. ಅದರಲ್ಲಿ ಗೆದ್ದವರಿಗೆ ಬಹುಮಾನವಾಗಿ ಸಿಗೋದೆ ಸಂಗಾತಿ. ಕಾಳಿಂಗ ಸರ್ಪ ಕಚ್ಚೋದಿಲ್ಲ, ಕಚ್ಚಿದ್ರೆ ಬದುಕೋಕೆ ಆಗೋದೇ ಇಲ್ಲ. ಕಾಳಿಂಗ ಸರ್ಪ ಕಚ್ಚೋದು ತುಂಬಾನೇ ಅಪರೂಪ. ಅದು ಕಚ್ಚಿತು ಅಂದ್ರೆ ಫಿನಿಶ್, ಬದುಕೋಕೆ ಚಾನ್ಸೇ ಇರೋದಿಲ್ಲ. ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ಕಾಳಿಂಗ ಸರ್ಪದ ದಿನಚರಿ ಹೇಗಿರುತ್ತೆ, ಕರ್ನಾಟಕದಲ್ಲಿ ಅದು ಪ್ರಮುಖವಾಗಿ ಕಂಡುಬರುವುದು ಎಲ್ಲಿ ಅಂತ ಹೇಳ್ತೀವಿ ಕೇಳಿ. ದಟ್ಟ ಕಾನನ, ಕಾಡಿನ ನಡುವೆ ಧುಮ್ಮಿಕ್ಕುವ ಜಲಧಾರೆ, ವಿವಿಧ ಪ್ರಾಣಿ ಪಕ್ಷಿ ಸಂಕುಲಗಳು, ನೋಡಿದಷ್ಟು ನೋಡಬೇಕೆನಿಸುವ ಅಪರೂಪದ ಹಸಿರ ಚೆಲುವು, ಪಶ್ಚಿಮ ಘಟ್ಟದ ಸೊಬಗು ನಿಜಕ್ಕೂ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಅಂತಹ ಅಪರೂಪದ ಸೌಂದರ್ಯವದು. ಹಾಗೆ ಪಶ್ಚಿಮಘಟ್ಟ ವ್ಯಾಪ್ತಿಯ ಆಗುಂಬೆ ಮತ್ತು ಹೆಬ್ರಿ ವಲಯದ ದಟ್ಟ ಕಾಡುಗಳಲ್ಲಿ ಅಪರೂಪದಲ್ಲಿ ಅಪರೂಪ ಅನಿಸುವಂತಹ ಪ್ರಾಣಿ ಪಕ್ಷಿ ಉರಗಗಳ ಸಂತತಿ ಇದೆ. ಅದರಲ್ಲೂ ಇದು ಕಾಳಿಂಗ ಸರ್ಪದ ಆವಾಸ ಸ್ಥಾನ. ಜೊತೆಗೆ ಗೋವಾ, ಕೇರಳದಲ್ಲೂ ಕಿಂಗ್ ಕೋಬ್ರಾ ಸಂತತಿ ಸಾಕಷ್ಟಿದೆ. ವಿಷಯ ಅಂದ್ರೆ ಉಳಿದ ಹಾವುಗಳಿಗೆ ಹೋಲಿಸಿದ್ರೆ ಕಾಳಿಂಗ ಸರ್ಪ ಸಿಕ್ಕಾಪಟ್ಟೆ ಡೇಂಜರ್ ಅನ್ನೋದು ಜನರ ನಂಬಿಕೆ. ಅದಕ್ಕೆ ಕಾರಣ ಅದರ ಭಾರಿ ಗಾತ್ರ ಮತ್ತು ಅದರ ವಿಷ. ಆದ್ರೆ ನಿಮಗೆ ಗೊತ್ತಿರಲಿ, ಜನರ ಈ ನಂಬಿಕೆ ಸುಳ್ಳು. ಯಾಕೆಂದ್ರೆ ಕಾಳಿಂಗ ಸರ್ಪ ಖಡಕ್ ವಿಷವನ್ನೇ ಹೊಂದಿದ್ರೂ ಅದು ಶಾಂತ ಸ್ವಭಾವದ್ದು, ತಾನಾಗಿಯೇ ಯಾರಿಗೂ ತೊಂದರೆ ಕೊಡುವ ಜಾಯಮಾನ ಅದರದ್ದಲ್ಲ. ತನ್ನ ಆಹಾರ, ತನ್ನ ಆವಾಸ ಸ್ಥಾನ ಬಿಟ್ರೆ ಅದು ಬೇರೆಲ್ಲೂ ಸಂಚರಿಸೋದಿಲ್ಲ. ಅಪ್ಪಿತಪ್ಪಿ ಬೇರೆಡೆ ಬಂದ್ರೆ ಅದು ಜಸ್ಟ್ ಆಹಾರಕ್ಕಾಗಿ ಮಾತ್ರ. ತನ್ನ ಕೆಲಸ ಆಗುತ್ತಿದ್ದಂತೆ ಅದು ಮತ್ತೆ ಗೂಡು ಸೇರಿಕೊಳ್ಳುತ್ತೆ.
ಅಂದಹಾಗೆ ಕಾಳಿಂಗ ಸರ್ಪದ ಪ್ರಮುಖ ಆಹಾರವಾದರೂ ಏನು ಈ ಪ್ರಶ್ನೆಗೆ ಉತ್ತರ ಬಹುತೇಕರಿಗೆ ಗೊತ್ತಿಲ್ಲ ಇಲ್ಲಿ ಮೊಲಗಳಂತಹ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಅದು ತಿನ್ನುತ್ತದೆಯಾದರೂ ಅದರ ಪ್ರಮುಖ ಆಹಾರ ಹಾವುಗಳೇ ಎಸ್ ಇದು ಆಶ್ಚರ್ಯ ಅನಿಸಿದ್ರೂ ಸತ್ಯ ಯಾಕೆಂದ್ರೆ ಕಿಂಗ್ ಕೋಬ್ರಾ ಹೆಚ್ಚಾಗಿ ಇಷ್ಟಪಡೋದು ನಾಗರ ಹಾವು ಕೇರೆ ಹಾವು ಹಾಗೂ ಸ್ಥಳೀಯವಾಗಿ ಅಪ್ಪಟೆ ಅಂತ ಕರೆಯುವ ಹಾವುಗಳನ್ನು विषय ना किंकोब्रा टेलीमेट्री नमेंगे गोतु कालिंग वासस्थान इतने अब तुम बेरे हाउ बेरे हाउ ना अद्बिट्रे ऐनू तीन अदर बरी मोर् जाति हाउ केरे हाउ रैट स्नेक नागर हाउ अरे स्पेक्टिकल कोब्रा ಮತ್ತು ಪಿಟ್ ವೈಪರ್ ಅಂತ ಮತ್ತೆ ಆ ಪಿಟ್ ವೈಪರ್ ಗೆ ಹಪ್ಪಟೆ ಹಾವು ಅಥವಾ ಕಂದುಳೆ ಹಾವು ಅಂತ ಕರೀತಾರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅಂದ ಹಾಗೆ ಈ ಯುವಕನ ಹೆಸರು ಅಜಯ್ ಗಿರಿ ಶಿವಮೊಗ್ಗ ಜಿಲ್ಲೆ ಆಗುಂಬೆಯಲ್ಲಿರುವ ಅರಸ್ ಅಂದ್ರೆ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ನಲ್ಲಿ ಎಜುಕೇಶನ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂದ ಹಾಗೆ ಅರಸ್ ಸಂಸ್ಥೆ ಕಳೆದ ಕೆಲ ವರ್ಷಗಳಿಂದ ಪಶ್ಚಿಮ ಘಟ್ಟದಲ್ಲಿರುವ ಅಪರೂಪದ ಪ್ರಾಣಿ ಸಂಕುಲದ ಬಗ್ಗೆ ಸಮಗ್ರ ಅಧ್ಯಯನ ನಡೆಸುತ್ತಾ ಇದೆ ಕಿಂಗ್ ಕೋಬ್ರಾ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅವುಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಈ ಸಂಸ್ಥೆಯಲ್ಲಿಯೇ ಕಳೆದ 5 ವರ್ಷಗಳಿಂದ ಕೆಲಸ ನಿರ್ವಹಿಸುವ ಅಜಯ್ ಗಿರಿ ಉಡುಪಿ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಸಾಕಷ್ಟು ಚಿರಪರಿಚಿತ ಮೂಲತಃ ಮಹಾರಾಷ್ಟ್ರ ಮೂಲದವರಾದ ಅಜಯ್ ಎಂಎಸ್ಸಿ ಪದವೀಧರ ಕಾಳಿಂಗ ಸರ್ಪಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಅವರ ಭಯ ಹೋಗಲಾಡಿಸಬೇಕು ಅವುಗಳನ್ನು ರಕ್ಷಿಸಬೇಕು ಅನ್ನೋ ದೃಢ ಸಂಕಲ್ಪ ಇವರದ್ದು ಹೀಗಾಗಿಯೇ ಇಲ್ಲಿಗಾಗಮಿಸಿ ಕನ್ನಡ ಕಲಿತಿದ್ದಾರೆ 28 ರ ಪ್ರಾಯದಲ್ಲಿಯೇ ಕಾಡಿನ ಗೀಳು ಹಿಡಿಸಿಕೊಂಡು 3 ಜಿಲ್ಲೆಗಳ ಜನರಲ್ಲಿ ಕಾಳಿಂಗ ಸರ್ಪದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅದ್ಯಾರ ಮನೆಯಲ್ಲೇ ಕಾಳಿಂಗ ಸರ್ಪ ಕಾಣಿಸಿಕೊಳ್ಳಲಿ ಅದನ್ನು ಹಿಡಿದು ಕಾಡಿಗೆ ಬಿಟ್ಟು ಬರ್ತಾರೆ ಹೀಗಾಗಿಯೇ ಇಲ್ಲಿನ ಗ್ರಾಮಗಳ ಜನರ ಪಾಲಿಗೆ ಇವರು ಆಪತ್ ಬಾಂಧವ ಅರಣ್ಯ ಇಲಾಖೆಯ ಪಾಲಿಗೆ ಪ್ರೀತಿ ಪಾತ್ರರಾದವರು ಆಗುಂಬೆ ಸೇರಿದಂತೆ ಸುತ್ತಮುತ್ತಲ ಅನೇಕ ಗ್ರಾಮಗಳ ಜನರಿಗೆ ಈ ಕಾಳಿಂಗ ಸರ್ಪ ಹೊಸತೇನೂ ಅಲ್ಲ ಯಾಕೆಂದ್ರೆ ಆಗುಂಬೆ ಇರೋದೇ ಹಾಗೆ ಮುಖ್ಯ ರಸ್ತೆ ಬಿಟ್ರೆ ಉಳಿದೆಡೆಯಲ್ಲ ಅಲ್ಲೊಂದು ಇಲ್ಲೊಂದು ಮನೆಗಳು ಮನೆಗಳಿಗೆ ಹೊಂದಿಕೊಂಡಂತೆ ಅಡಿಕೆ ತೋಟ ತೋಟಕ್ಕೆ ತಾಗಿಕೊಂಡಂತೆ ದಟ್ಟ ಕಾಡು ಹೀಗಾಗಿ ಅಲ್ಲಿನ ಜನರಿಗೆ ಕಾಳಿಂಗ ಸರ್ಪ ಅನ್ನೋದು ಆಗಾಗ ಕಾಣಿಸಿಕೊಳ್ಳುವ ಅತಿಥಿ ತೋಟ ಗದ್ದೆಗಳಲ್ಲಿ ರಸ್ತೆಯ ಅಂಚಿನಲ್ಲಿ ಅಷ್ಟೇ ಯಾಕೆ ಮನೆಯ ಮಾಡಿಯಲ್ಲಿ ಮೂಲೆಯಲ್ಲಿರುವ ಮೂಟೆಗಳ ನಡುವೆ ಕೊಟ್ಟಿಗೆಯ ತಿರುವುಗಳಲ್ಲಿ ಕಾಣಿಸಿಕೊಂಡು ಮನೆಯವರನ್ನಷ್ಟೇ ಅಲ್ಲ ಸುತ್ತಮುತ್ತಲಿನವರನ್ನು ಭಯಭೀತಿಗೊಳಿಸುತ್ತೆ ಮಕ್ಕಳು ಮರಿ ಇರೋ ಮನೆಗಳಲ್ಲಂತೂ ಭೀತಿ ಇನ್ನಷ್ಟು ಹೆಚ್ಚು ಆದರೆ ನೀವು ಗಮನಿಸಬೇಕಾದ ಸಂಗತಿ ಅಂದ್ರೆ ಹೀಗೆ ಕಾಣಬರುವ ಕಳಿಂಗ ಸರ್ಪ ಕೆಲ ಹೊತ್ತಿನಲ್ಲೇ ಅಲ್ಲಿಂದ ನಿರ್ಗಮಿಸುತ್ತೆ ಆದರೆ ಜನರ ಭೀತಿ ಮಾತ್ರ ಕಡಿಮೆಯಾಗೋದಿಲ್ಲ ಸರ್ಪದ ಲೈಫ್ ಸ್ಟೈಲ್ ಏನು ಅದು ಕಾಡಿನಲ್ಲಿ ಹೇಗೆ ಬದುಕುತ್ತೆ ನಾಡಿಗೆ ಬಂದಾಗ ಅದರ ಸ್ಥಿತಿ ಏನಾಗುತ್ತೆ ಈ ಬಗ್ಗೆ ಹೇಳ್ತೀವಿ ಸಣ್ಣ ಬ್ರೇಕ್ ನಂತರ ಉದ್ದ ಗಾತ್ರ ಹೆಡೆ ಎತ್ತುವ ಪರಿ ಕಾಳಿಂಗ ಸರ್ಪದ ಪ್ರತಿ ಚಲನ ಮನುಷ್ಯನನ್ನ ಭೀತಿಗೊಳಿಸುತ್ತೆ ಇನ್ನು ಇದರ ಬಗ್ಗೆ ಮಾಹಿತಿ ಇರದವರಂತೂ ಬೆಚ್ಚಿ ಮಾರುದ ಓಡುತ್ತಾರೆ ಇದರ ವಿಷದ ಹೆದರಿಕೆಯಿಂದಾಗಿ ಇದನ್ನ ಕೊಲ್ಲುವ ಮನಸ್ಸುಗಳು ಇವೆ ಇನ್ನು ಚರ್ಮ ವಿಷ ಅಂತ ಹೊರಡುವ ಕಟುಕ ಹೃದಯ ಕಾಳಿಂಗ ಸರ್ಪ ಸಂತತಿಗೆ ಮಾರಕವಾಗಿದೆ
ಆದರೆ ಕಾಳಿಂಗ ಸರ್ಪದ ಬಗ್ಗೆ ಅದರ ಅಳಿವು ಉಳಿವಿನ ಜಾಗೃತಿ ಮೂಡಿಸ್ತಾ ಇರೋರು ಮಾತ್ರ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಅಯ್ಯೋ ಮಾಡಿನ ಗಳಗಳ ನಡುವೆ ಕಾಳಿಂಗ ಸೇರ್ಕೊಂಡಿದೆ ಮನೆಯ ಅಟ್ಟದಲ್ಲಿ ಹಾವಿದೆ ಹೀಗೆ ಆಗುಂಬೆ ಸುತ್ತಮುತ್ತಲ ಮಳೆಕಾಡಿನ ಗ್ರಾಮಗಳಲ್ಲಿ ಕಾಮನ್ ಆಗಿ ಮಾತುಗಳು ಕೇಳಿ ಬರ್ತಾನೆ ಇರುತ್ತವೆ ಅಲ್ಲಿನ ಕೃಷಿಕರಿಗೆ ಉರಗಗಳದ್ದೇ ಭೀತಿ ಅದರಲ್ಲೂ ಕಾಳಿಂಗ ಸರ್ಪ ತನ್ನ ಗಾತ್ರದಿಂದಾಗಿ ದೂರದಿಂದಲೇ ಕಾಣಿಸ್ಕೊಳ್ಳುತ್ತೆ ಇನ್ನು ವೇಗವಾಗಿ ದಾಳಿ ಮಾಡುತ್ತೆ ಅಷ್ಟೇ ಅಲ್ಲ ಅದರ ವಿಷ ಸಿಕ್ಕಾಪಟ್ಟೆ ಡೇಂಜರ್ ಅಂದಹಾಗೆ ಕಿಂಗ್ ಕೋಬ್ರಾ ಹಳದಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿರುತ್ತೆ ಸಾಮಾನ್ಯವಾಗಿ 10-11 ಅಡಿ ಉದ್ದ ಬೆಳೆಯುತ್ತೆ ಕೆಲವು ಕಾಳಿಂಗ ಸರ್ಪಗಳು ಇದಕ್ಕಿಂತ ಹೆಚ್ಚು ಉದ್ದ ಬೆಳೆದ ಉದಾಹರಣೆಗಳು ಇವೆ ಇದರ ಆಯುಷ 15-18 ವರ್ಷ ಕಾಳಿಂಗನ ಹೆಸರೇ ಭಯ ಫಸ್ಟ್ ಹೇಳ್ಬೇಕಂದ್ರೆ ಯಾಕಂದ್ರೆ ಅದು ನೋಡಕ್ಕೆ 12-ರಿಂದ ನಂಗೆ 14 ಅಡಿ ತನಕ ಸಿಕ್ಕಿದೆ ರೆಕಾರ್ಡ್ಸ್ ಅಲ್ಲಿ ಇರೋದು 18 ಅಡಿ ಅಂತ ಹೇಳಿದಾರೆ ಅಷ್ಟೇ ನಮಗೆ ಸಿಕ್ಕಿರೋದು 14 ಅಡಿ ಅದು ನಮ್ಮ ಮನೆ ಸುತ್ತಮುತ್ತಲು ಈ ಅಂಚಿನ ಮೇಲೆ ಬಂದು ಕೂರ್ಬೋದು ಸೌದಿ ರಾಶಿಯಲ್ಲಿ ಬಂದು ಕೂರ್ಬೋದು ಯಾಕಂದ್ರೆ ಅಲ್ಲಿ ಹಾರ ಹುಡ್ಕೊಂಡು ಬರುತ್ತೆ ಯಾಕಂದ್ರೆ ಈ ಕೆರೆ ಹಾವು ಏನ್ ಮಾಡುತ್ತೆ ಅಂದ್ರೆ ಸಡನ್ ಮನೆ ಹತ್ರ ಇಲಿ ಕಪ್ಪೆ ತಿನ್ನಕ್ ಬಂದಾಗ ಈ ಇಲಿ ಮನೆ ಸೂರ್ ಮೇಲೆ ಹೋಗಿ ಜೀವನ ಮಾಡ್ಬೇಕಾದ್ರೆ ಆ ಇಲಿ ಏನ್ ಮಾಡುತ್ತೆ ಅಲ್ಲೆಲ್ಲ ಒಂದ್ ಕಡೆ ಗೂಡು ಕಟ್ಟಿರುತ್ತೆ ಅಂಚಿನ ಮೇಲೆ ಅಲ್ಲಿ ಹೋಗಿ ಕೆರೆ ಹಾವು ತಿನ್ಬೇಕಾದ್ರೆ ಈ ಸ್ಮೆಲ್ ಅನ್ನ ಐಡೆಂಟಿಫೈ ಮಾಡ್ಕೊಂಬಂದಿ ಕಾಳಿಂಗ ಏನ್ ಮಾಡುತ್ತೆ ಸಡನ್ ಆ ಅಂಚಿನ ಮೇಲೆ ಹತ್ಬೋದು ಸೌದಿ ರಾಶಿಯಲ್ಲಿ ಇರ್ಬೋದು ಸುತ್ತಮುತ್ತಲ ದೊಡ್ಡ ಪೆಟ್ರೋಲ್ ಇದ್ರೆ ಅಲ್ಲಿ ಅಲ್ಲಿ ತಿನ್ಕೊಂಡು ಅಲ್ಲೆಲ್ಲ ಮಲಗಿರುತ್ತೆ ಇನ್ನು ಗಂಡು ಕಾಳಿಂಗ ಸರ್ಪದ ಹೆಡೆಯಲ್ಲಿ ಯು ಆಕಾರದ ಚಿಹ್ನೆ ಇದ್ರೆ ಹೆಣ್ಣು ಕಾಳಿಂಗ ಸರ್ಪದ ಹೆಡೆಯಲ್ಲಿ ವಿ ಆಕಾರದ ಚಿಹ್ನೆ ಇರುತ್ತೆ ಒಂದು ಕಾಳಿಂಗ ಓಡಾಡುವ ಸ್ಥಳದ ಮಿತಿ 8-10 ಕಿಲೋಮೀಟರ್ನಷ್ಟು ಆ ಮಿತಿಯಲ್ಲಿ ಅದು ತನ್ನ ಆಹಾರ ಅರಸುತ್ತೆ ವಿಷಯ ಅಂದ್ರೆ ಕೆಲ ಸಮಯದಲ್ಲಿ ಮನೆ ಸೇರಿಕೊಳ್ಳುವ ಕಾಳಿಂಗ ಸರ್ಪಗಳನ್ನ ಉರಗ ತಜ್ಞರು ಬೇರೆಡೆ ಬಿಡ್ತಾರೆ ಇದರಿಂದಾಗಿ ಕಾಳಿಂಗ ಸರ್ಪಗಳು ಗಲಿಬಿಲಿಗೊಳ್ಳುತ್ತವೆ ಅದರ ಮೂವ್ಮೆಂಟ್ ತಪ್ಪುತ್ತೆ ವಾಪಸ್ ಬರುವ ದಾರಿ ಸಿಗುವ ತನಕ ಅದು ಆಹಾರವನ್ನ ಕೂಡ ಸೇವಿಸೋದಿಲ್ಲ ಇನ್ನು ಫೆಬ್ರವರಿ ಕೊನೆ ವಾರದಿಂದ ಮಾರ್ಚ್ ಏಪ್ರಿಲ್ ತಿಂಗಳ ಕಾಲದಲ್ಲಿ ಕಾಳಿಂಗ ಸರ್ಪಗಳು ಸಂತಾನೋತ್ಪತ್ತಿ ಶುರು ಮಾಡುತ್ತವೆ ಈ ವೇಳೆ ಹೆಣ್ಣು ಕಾಳಿಂಗ ಸರ್ಪಕ್ಕಾಗಿ ಗಂಡು ಕಾಳಿಂಗ ಸರ್ಪಗಳ ನಡುವೆ ದೊಡ್ಡ ಹೋರಾಟವೇ ನಡೆಯುತ್ತೆ ಕೆಲವೊಮ್ಮೆ 3-4 ಕಾಳಿಂಗ ಸರ್ಪಗಳು ಕಾಳಗ ನಡೆಸುತ್ತವೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಿಂಗ್ ಕೋಬ್ರಾ ಬ್ರೀಡಿಂಗ್ ಸೀಸನ್ ಇರುತ್ತೆ ಅದರಲ್ಲಿ ಅದು ಹೋರಾಟ ಜಾಸ್ತಿ ಒಂದು ಹೆಣ್ಣು ಹಾವನ ಹುಡುಕಿ ಹುಡುಕಿ ಕೆಲವು ಟೈಮಲ್ಲಿ 1, 2 ಅಥವಾ 4 ಗಂಡು ಹಾವುಗಳು ಬಂದು ಕುಸ್ತಿ ಆಡ್ತವೆ ಅದ ಕುಸ್ತಿ ನೋಡಿಕೊಂಡು ಜನಗಳು ಅದು ಆಕ್ಚುಲಿ ಮೀಟಿಂಗ್ ಆಗ್ತಾ ಇದೆ ಅಂತ ತಪ್ಪು ತಿಳ್ಕೊಡ್ತಾರೆ ಆಕ್ಚುಲಿ ಅದು 2 ಗಂಡು ಹಾವುಗಳು ಕುಸ್ತಿ ಮಾಡೋದು ಒಂದು ಹೆಣ್ಣು ಹಾವು ಸಿಗ್ಬೇಕು ಅಂತ ಫೈಟ್ ಗೆದ್ದ ನಂತರ ಗಂಡು ಮತ್ತು ಹೆಣ್ಣು 2 ಹಾವುಗಳು ಅಂದಾಜು 15 ದಿನಗಳ ಕಾಲ ಒಟ್ಟಾಗಿ ಇರುತ್ತವೆ ನಂತರ ಗಂಡು ಮತ್ತು ಹೆಣ್ಣು ಹಾವುಗಳು ಬೇರ್ಪಡುತ್ತವೆ ವಿಷಯ ಅಂದ್ರೆ ಸಂತಾನೋತ್ಪತ್ತಿಗಾಗಿ ಗೂಡು ಕಟ್ಟುವ ಏಕೈಕ ಹಾವು ಈ ಕಾಳಿಂಗ ಸರ್ಪ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಾಳಿಂಗಾವಿನ ಗೂಡು ಕಟ್ಟುವ ಟೈಮ್ ಈಗ ಕಾಳಲ್ಲಿ ಸಪ್ಪು ದರಕ್ಕೋಸ್ಕರ ಹೋಗ್ತಾ ಇದ್ರೆ ದಯವಿಟ್ಟು ರೆಡಿಮೇಡ್ ಏನಾದ್ರೂ ಈ ತರ ದರ್ಗ ರಾಶಿ ಕಂಡ್ರೆ ಅದರಲ್ಲಿ ಕೈ ಹಾಕೋದು ಬೇಡ ತನ್ನ ಅದರಲ್ಲಿ ಕಿಂಗ್ ಕೋಬ್ರಾ ಇರೋದು ಸಾಧ್ಯತೆ ಇರುತ್ತೆ ಯಾಕಂದ್ರೆ ಕಿಂಗ್ ಕೋಬ್ರಾ ಅದು ಪ್ರಪಂಚದಲ್ಲಿ ಒಂದೇ ಒಂದು ಹಾವು ಅದು ಕಾಳಿ ಗೂಳು ಕಟ್ಟಿ ಅದರಲ್ಲಿ ಮೊಟ್ಟೆ ಇಳಿದು ಮೊಟ್ಟೆ ಇಳಿದ ಟೈಮಲ್ಲಿ ಹೆಣ್ಣು ಕಾಳಿಂಗವು ಸ್ವಲ್ಪ ತನ್ನ ಮರಿಗೋಸ್ಕರ ತನ್ನ ಮೊಟ್ಟೆಗೋಸ್ಕರ ಅದು ಸ್ವಲ್ಪ ಪೊಸೆಸಿವ್ನೆಸ್ ಇರುತ್ತೆ ಅದು ಬೆರೆಸಿ ಬರುತ್ತೆ ಅಂತ ಆ ತರ ಅದು ಹಾವು ಇಲ್ಲ ಬಹಳ ಸೂಕ್ಷ್ಮ ಪ್ರಾಣಿ ಆದ್ರೆ ಮೇ ಬಿ ಅದು ಅಲ್ಲೇ ಹುಡಪ್ ಮಾಡ್ಕೊಂಡು ನಮ್ಮನ್ನ ವಾರನ್ ಕೊಳ್ಳೋದು ಅದು ಹತ್ರ ಹೋಗ್ಬಾರ್ದು ಅಂತ ಸೊ ಮೇ ಬಿ ಆ ತರ ಸಿಚುವೇಶನ್ ಇದ್ರೆ ಯಾರು ಹತ್ರ ಹೋಗ್ಬಾರ್ದು ಗೂಡಿನಲ್ಲಿ ಮೊಟ್ಟೆ ಇಟ್ಟು ಅದು ಮರಿಯಾಗಲು ಅಗತ್ಯವಾದ ಉಷ್ಣಾಂಶ ಸೃಷ್ಟಿಯಾದ ನಂತರ ಹೆಣ್ಣು ಹಾವು ಕೂಡ ಅಲ್ಲಿಂದ ಹೊರಟು ಬಿಡುತ್ತೆ ಈ ಮರಿಗಳು ಹೊರಬರಲು 100-110 ದಿನಗಳು ಬೇಕು ಈ ಮಧ್ಯೆ ಆ ಎಲೆಗಳ ರಾಶಿಗೆ ಯಾರಾದರೂ ಕೈ ಹಾಕಿದ್ರೆ ಕೆಲ ಮೊಟ್ಟೆಗಳು ಒಡೆದು ಹೋಗುತ್ತವೆ ಇನ್ನು ಮರಿಗಳು ಹೊರಬಂದ ನಂತರ ಕೆಲ ಮರಿಗಳು ಹಕ್ಕಿ ಪಕ್ಷಿಗಳಿಗೆ ಆಹಾರವಾಗುತ್ತೆ ಹೀಗಾಗಿ ಇವತ್ತು ಕಾಳಿಂಗ ಸರ್ಪಗಳನ್ನ ಜತನದಿಂದ ಕಾಪಾಡುವುದು ಅತಿ ಮುಖ್ಯ
ಸೊಪ್ಪನ್ನ ಒಂದ್ ಕಡೆ ಗುಡ್ಡೆ ಮಾಡಿ ಸುಮಾರು ಎರಡು ಎರಡೂವರೆ ಅಡಿ ಮೂರು ಅಡಿ ಎತ್ತರದ ಒಂದು ಗುಪ್ಪೆ ಮಾಡ್ತದೆ, ಅದರೊಳಗೆ ಗೂಡು ಕಟ್ಕೊಳ್ತದೆ. ಆ ಗೂಡು ಕಟ್ಕೊಂಡು ಆ ಗೂಡು ತಾನು ಕೂರುವಷ್ಟು ಜಾಗ ಬಿಟ್ಕೊಂಡು ಮಧ್ಯದಲ್ಲಿ ಗೂಡನ್ನ ಆ ಮೊಟ್ಟೆ ಇಡ್ಲಿಕ್ಕೆ ಸುಮಾರು 35-45 ಮೊಟ್ಟೆ ಹೊಳಗು ಇಡ್ತದೆ. ಕಿಂಗ್ ಕೋಬ್ರಾ ತಂಪು ಪ್ರದೇಶದಲ್ಲಿ ಬೆಳೆಯುವ ಜೀವಿ, ಹೀಗಾಗಿಯೇ ಪಶ್ಚಿಮ ಘಟ್ಟದ ದಟ್ಟಾರಣ್ಯ ಅದರ ಹಾಟ್ ಫೇವರೇಟ್. ಇಲ್ಲಿನ ಸ್ವಚ್ಛಂದ ಕಾಡಿನಲ್ಲಿ ಯಾರ ಭಯವೂ ಇಲ್ಲದೆ ಬದುಕುತ್ತೆ. ಆದರೆ ಮನುಷ್ಯ ಜೀವಿ ಅದ್ಯಾವ ಪ್ರಾಣಿ ಪಕ್ಷಿಗಳನ್ನ ಅವುಗಳ ಪಾಡಿಗೆ ಬದುಕಲು ಬಿಡ್ತಾನೆ ಹೇಳಿ, ಮೊದಲು ನಾವು ಬುದ್ಧಿ ಕಲಿಬೇಕು. ಏನಂತೀರಾ? ಕಿಂಗ್ ಕೋಬ್ರಾ ಬಗ್ಗೆ ಇನ್ನಷ್ಟು ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ. ಸರ್ಪವನ್ನ ಪೂಜಿಸುವ ಸಂಸ್ಕೃತಿ ನಮ್ಮದು. ಅದಕ್ಕೆ ಹಾನಿ ಉಂಟು ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆ ಪಾಪ ಶತಶತಮಾನಗಳವರೆಗೂ ಬಿಡೋದಿಲ್ಲ ಅನ್ನೋ ನಂಬಿಕೆ. ಇಷ್ಟೆಲ್ಲಾ ಇದ್ರೂ ಕೂಡ ಅವುಗಳು ತಮ್ಮ ಪಾಡಿಗೆ ತಾವು ಅಂತ ಇರಲು ಸಾಧ್ಯವಾಗಿಲ್ಲ. ಮನುಜನ ಭಯ ನೀಚತನದಿಂದಾಗಿ ದಿನೇ ದಿನೇ ಕಾಳಿಂಗ ಸರ್ಪಗಳ ಸಂತತಿ ಕಡಿಮೆಯಾಗ್ತಾ ಇದೆ. ಗಿರಿ ತಪ್ಪಲು, ದಟ್ಟ ಕಾನನ, ತಂಪು ತಂಪಾದ ವಾತಾವರಣ, ಇಂತಹ ವಾತಾವರಣವನ್ನೇ ಇಷ್ಟಪಡುವ ಕಾಳಿಂಗ ಸರ್ಪಗಳು ಪಶ್ಚಿಮಘಟ್ಟದ ಕಾಡಿನಲ್ಲಿ ನಿರ್ಭಯವಾಗಿ ಜೀವಿಸುತ್ತವೆ. ಆದರೆ ಮನುಷ್ಯನ ಭಯ ಅವುಗಳನ್ನ ಇನ್ನಿಲ್ಲದಂತೆ ಕಾಡುತ್ತೆ. ಅಂದಹಾಗೆ ನಾವು ಹಾವನ್ನ ನೋಡಿ ಹೆದರೋ ಹಾಗೆ ಅವುಗಳು ಕೂಡ ನಮ್ಮನ್ನ ಕಂಡು ಹೆದರುತ್ತವೆ. ಇನ್ನು ಕಾಳಿಂಗ ಸರ್ಪಗಳು ಮನೆ, ಕೊಟ್ಟಿಗೆ, ಮಾಡು, ಉಗ್ರಾಣಗಳಲ್ಲಿ ಸೇರಿಕೊಳ್ಳೋದಕ್ಕೆ ಕಾರಣ ಅವುಗಳ ಆಹಾರ. ವಿಷಯ ಅಂದ್ರೆ ಕಾಳಿಂಗ ಸರ್ಪಗಳು ಕೆರೆ ಹಾವು, ನಾಗರ ಹಾವುಗಳನ್ನ ಹುಡುಕೊಂಡು ಬರುತ್ತವೆ. ಅವುಗಳು ಇಲಿ ಹಿಡಿಯಲು ಮನೆ ಸೇರಿದ್ರೆ ಅದರ ವಾಸನೆ ಗ್ರಹಿಸಿ ತಾನೂ ಮನೆ ಸೇರಿಕೊಳ್ಳುತ್ತೆ. ಆದರೆ ಇದರ ಅರಿವಿಲ್ಲದ ಮನುಷ್ಯ ನಮಗೆ ಹಾನಿ ಮಾಡಲು ಹಾವು ಸೇರಿಕೊಂಡಿದೆ ಅಂತ ಭಾವಿಸ್ತಾನೆ. ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ, ಉಡುಪಿ ಜಿಲ್ಲೆಯ ಹೆಬ್ರಿ ಸೇರಿದಂತೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕಾಳಿಂಗ ಸರ್ಪದ ಬಗ್ಗೆ ವ್ಯಾಪಕ ಜನಜಾಗೃತಿ ಮೂಡಿಸಲಾಗ್ತಾ ಇದೆ. ಅವುಗಳು ಸುಖಾಸುಮ್ಮನೆ ಕಚ್ಚೋದಿಲ್ಲ ಅನ್ನೋ ಅರಿವು ಮೂಡಿಸಲಾಗ್ತಾ ಇದೆ. ಅಜಯ್ ಗಿರಿಯಂತಹ ಯುವಕರು ಊರೂರು ತಿರುಗಿ ಈ ಬಗ್ಗೆ ಶಾಲಾ ಕಾಲೇಜುಗಳು ಸೇರಿದಂತೆ ಹಳ್ಳಿಗರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಕಾಳಿಂಗ ಸರ್ಪಗಳ ಸ್ವಭಾವ, ಅದರ ಜೀವನ ಶೈಲಿ, ಆಹಾರ ಪದ್ಧತಿ, ಹೀಗೆ ಪ್ರತಿಯೊಂದನ್ನು ವಿವರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಜಯ್ ಸುತ್ತಮುತ್ತಲಿನ ಯಾವುದೇ ಗ್ರಾಮಗಳ ಮನೆ ಕೊಟ್ಟಿಗೆಗಳಲ್ಲಿ ಕಾಳಿಂಗ ಸರ್ಪ ಕಾಣಿಸ್ಕೊಂಡ್ರು ಥಟ್ ಅಂತ ರೆಡಿಯಾಗ್ತಾರೆ. ಎಲ್ಲಾ ಪರಿಕರಗಳನ್ನು ತೆಗೆದುಕೊಂಡು ಆ ಮನೆಯತ್ತ ದೌಡಾಯಿಸ್ತಾರೆ. ಮಧ್ಯರಾತ್ರಿ ಆದ್ರೂ ಸರಿ, ಇವರ ಜೀಪ್ ರೆಡಿ. ಕಾಳಿಂಗ ಸರ್ಪಕ್ಕೆ ಸ್ವಲ್ಪವೂ ನೋವಾಗದಂತೆ ಅದನ್ನ ಹಿಡಿದು ಕಾಟನ್ ಚೀಲದಲ್ಲಿ ಹಾಕೊಂಡು ಸಮೀಪದ ಸುರಕ್ಷಿತ ಪ್ರದೇಶದಲ್ಲಿ ಬಿಟ್ಟು ಬರ್ತಾರೆ. ಇದುವರೆಗೂ 200ಕ್ಕೂ ಹೆಚ್ಚು ಕಾಳಿಂಗ ಸರ್ಪಗಳನ್ನ ಹಿಡಿದು ಅವುಗಳನ್ನ ರಕ್ಷಿಸಿದ ಹೆಗ್ಗಳಿಕೆ ಈ ಅಜಯ್ ಗಿರಿಯವರದ್ದು. ಅಜಯ್ ಕಾಳಿಂಗ ಸರ್ಪಗಳ ಬಗ್ಗೆ ಅದೆಷ್ಟು ಪರ್ಫೆಕ್ಟ್ ಅಂದ್ರೆ ಕೇವಲ 1-2 ನಿಮಿಷಗಳಲ್ಲೇ ಅದನ್ನ ಹಿಡಿತಾರೆ. ಅಷ್ಟೇ ಅಲ್ಲ, ಅವುಗಳ ಬಗ್ಗೆ ಜನರಿಗೆ ಸ್ಥಳದಲ್ಲೇ ಅರಿವು ಮೂಡಿಸ್ತಾರೆ. ನಿಮ್ಗೊಂದು ವಿಷಯ ಗೊತ್ತಿರಲಿ, ಕಿಂಗ್ ಕೋಬ್ರಾ ಅಷ್ಟು ಸುಲಭವಾಗಿ ಯಾರನ್ನೂ ಕಚ್ಚೋದಿಲ್ಲ. ಅದು ತನ್ನ ರಕ್ಷಣೆಗಾಗಿ ಅಂತ ಬುಸುಗುಡುತ್ತೆ. ತನ್ನ ಹರಿತ ನಾಲಿಗೆಯನ್ನ ಹೊರಹಾಕುವ ಮೂಲಕ ಎದುರಲ್ಲಿ ಇರೋರನ್ನ ಭಯಗೊಳಿಸುತ್ತೆ. ಕೊನೆ ಗಳಿಗೆವರೆಗೂ ವಿಷ ಹಾಕೋದಿಲ್ಲ. ಕಾರಣ, ಒಂದು ಸಾರಿ ಕಾಳಿಂಗ ಸರ್ಪ ವಿಷ ಕಕ್ಕಿದ್ರೆ ಅದು ಮತ್ತೆ ಉತ್ಪತ್ತಿಯಾಗೋದಕ್ಕೆ ಸಾಕಷ್ಟು ಸಮಯ ಬೇಕು.
ಅಂದಹಾಗೆ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಕೇವಲ ಕಳಿಂಗ ಸರ್ಪ ಮಾತ್ರವಲ್ಲ, ಬದಲಿಗೆ 30ಕ್ಕೂ ಹೆಚ್ಚು ಅಪರೂಪದಲ್ಲಿ ಅಪರೂಪ ಅನಿಸುವ ಹಾವಿನ ಸಂತತಿ ಇದೆ. ಕೆಲವು ವಿಷಕಾರಿಯಾದರೆ ಇನ್ನೂ ಕೆಲವು ವಿಷವಿಲ್ಲದ ಹಾವುಗಳು. ಈ ಎಲ್ಲಾ ಹಾವುಗಳ ಬಗ್ಗೆ ಮಾಹಿತಿ ಇರುವ ಚಾರ್ಟ್ಗಳನ್ನ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸೆಂಟರ್ ಉಚಿತವಾಗಿ ಹಂಚ್ತಾ ಇದೆ. ಇವುಗಳನ್ನ ಉಳಿಸಿ ಅಂತ ಜಾಗೃತಿ ಮೂಡಿಸಲಾಗ್ತಾ ಇದೆ. ವಿಷಯ ಅಂದ್ರೆ ಕೇವಲ ಜನರಿಗೆ ಮಾತ್ರವಲ್ಲ, ಅರಣ್ಯ ಇಲಾಖೆ ಸಿಬ್ಬಂದಿಗೂ ಈ ಹಾವುಗಳ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಅದೇನೇ ಇರಲಿ, ಮೃದು ಸ್ವಭಾವಕ್ಕೆ ಹೆಸರಾದ ಕಾಳಿಂಗ ಸರ್ಪಗಳು ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ ನೆಮ್ಮದಿಯಿಂದ ಬದುಕಬೇಕು, ಇವುಗಳ ಸಂತತಿ ಬೆಳೆಯಬೇಕು. ಕಿಂಗ್ ಕೋಬ್ರಾದ ಜೀವನ ಶೈಲಿ. ಇದು ತುಂಬಾ ಮೃದು ಸ್ವಭಾವಕ್ಕೆ ಸೇರಿದ ವನ್ಯಜೀವಿ. ಹೆಸರಿಗೆ ಮಾತ್ರ ಕಿಂಗ್ ಕೋಬ್ರಾ, ಆದರೆ ನಿಜವಾಗಿಯೂ ಅದೊಂದು ಸೌಮ್ಯ ಸ್ವಭಾವದ ಜೀವಿಯಾಗಿದೆ. ಆದರೆ ಕಿಂಗ್ ಕೋಬ್ರಾದ ಸಂತತಿ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇರುವುದು ಮಾತ್ರ ಕಳವಳಕಾರಿ ವಿಚಾರವಾಗಿದೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.